ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ರಾಗಿ ಲಡ್ಡು. ಒಳ್ಳೆ ಪ್ರೋಟೀನ್ ಫುಡ್ ತಿನ್ನಬೇಕು ಅಂದ್ಕೊಳ್ಳೋರಿಗೆ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ಬೋದು. ಬಹಳ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಟೇಸ್ಟಿ ಆಗಿರುವಂಥ ಈ ಲಡ್ಡುನ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೇಲಿ ಶೇರ್ ಮಾಡಿ. ಮೊದಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1/4 ಕಪ್ ಕಡಲೆ ಬೀಜ, 1/4 ಕಪ್ ಬಾದಾಮಿನ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕಡಲೆ ಬೀಜ ಮತ್ತು ಬಾದಾಮಿ ಕಲರು ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಅದೇ ಕಪ್ಪಲ್ಲೇ 1/4 ಕಪ್ ಗೋಡಂಬಿನ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲೇ ಗೋಡಂಬಿ ಹಾಕಿಬಿಟ್ರೆ ಗೋಡಂಬಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕ್ಕೊಂಡು 1-2 ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ. ಇದೇ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು, ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆಯೇ ಬೇರೆ ರೀತಿಯಾದ ಡ್ರೈ ಫ್ರೂಟ್ಸ್ ಬೇಕಿದ್ರು ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇದರ ಜೊತೆಗೇ 3-4 ಏಲಕ್ಕಿನ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆದರೆ ಸಾಕು, ಆದರೆ ಸೀದಿಸ್ಕೊಳ್ಬಾರ್ದು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ 1 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು 2 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ರಾಗಿ ಹಿಟ್ಟಿನ ಕಲರು ಲೈಟಾಗಿ ಚೇಂಜ್ ಆಗಿ ಅದರಿಂದ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೆನಪಿರಲಿ, ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಸೀದಿಸ್ಕೊಳ್ಬಾರ್ದು. ಜಾಸ್ತಿ ಸೀದಿಸ್ಕೊಂಡ್ರೆ ನೀವು ಲಡ್ಡು ಮಾಡಿದ್ಮೇಲೆ ತಿನ್ನಬೇಕಾದ್ರೆ ಕಸರೆ ಅನಿಸ್ಬಿಡತ್ತೆ. ಸೊ ಸೀದಿಸ್ಕೊಳ್ಬಾರ್ದು, ಲೈಟಾಗಿ ಅದರ ಬಣ್ಣ ಚೇಂಜ್ ಆಗಿ ಫ್ಲೇವರ್ ಬಂದಿದ್ದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೂ 5-6 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ನಾನಿಲ್ಲಿ 5 ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದರ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಈಗ ಇದನ್ನು ಇನ್ನೊಂದು ಪ್ಲೇಟ್ಗೆ ಹಾಕಿಟ್ಕೊಳ್ಬೇಕು. ಫ್ರೈ ಮಾಡಿರುವಂಥ ಪ್ಯಾನಲ್ಲಿ ಹಾಗೆ ಬಿಡಬಾರ್ದು, ಆ ಬಿಸಿಗೆನೆ ಸೀದೋಗ್ಬಿಡತ್ತೆ. ಸೊ ಫ್ರೈ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಇನ್ನೊಂದು ಪ್ಲೇಟ್ಗೆ ಹಾಕಿಟ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಹಾಗೆ 1 ಕಪ್ ಬೆಲ್ಲ ಹಾಕ್ಕೊಳ್ಬೇಕು. 2 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅನ್ನೋ ಹಾಗಿದ್ರೆ ಇನ್ನೂ ಒಂಚೂರು ಹಾಕ್ಕೊಳ್ಬೋದು. ಜೊತೆಗೆ 3-4 ಟೇಬಲ್ಸ್ಪೂನ್ ಒಣ ದ್ರಾಕ್ಷಿನ ಹಾಕಿಬಿಟ್ಟು ಇದನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಆನ್ ಆಫ್ ಮಾಡ್ಕೊಳ್ತಾ ಪೌಡರ್ ಮಾಡ್ಕೊಳ್ಳಿ. ಒಂದೇ ಸಲ ಐ ಸ್ಪೀಡಲ್ಲಿ ಮಾಡೋಕ್ಕೋದ್ರೆ ಕಡಲೆ ಬೀಜ ಮತ್ತು ಬಾದಾಮಿಯಲ್ಲಿ ಎಣ್ಣೆ ಬಿಟ್ಕೊಂಡು ಸರಿಯಾಗಿ ಪೌಡರ್ ಆಗಲ್ಲ. ಈಗ ಇದಕ್ಕೇ ನಾವು ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಜಸ್ಟ್ 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ಹೊತ್ತೆಲ್ಲ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಜಸ್ಟ್ 1 ಸಲ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಬೆರೆತು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಪೌಡರ್ನ ಡೈರೆಕ್ಟಾಗಿ ರಾಗಿ ಹಿಟ್ಟಿನ ಪ್ಲೇಟ್ಗೆ ಹಾಕ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬ್ಲೆಂಡ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಈಗ ನಾನಿಲ್ಲಿ 1/4 ಕಪ್ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿಯಾಗಿರುವಂಥ ತುಪ್ಪನ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಳ್ತಾ ಉಂಡೆ ಕಟ್ಕೊಳ್ಬೇಕು. ತುಪ್ಪ ಹಾಕಿದ ತಕ್ಷಣ ಕೈಯಲ್ಲಿ ಮುಟ್ಟಬೇಡಿ. ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಕಟ್ಕೊಳ್ಳಿ. ನೀವು ಬೇಕಿದ್ರೆ 1/2 ತುಪ್ಪ 1/2 ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು. ಆದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಎಣ್ಣೆ ಉಪಯೋಗಿಸೋದು ಬೇಡ, ತುಪ್ಪನೇ ಉಪಯೋಗಿಸಿ ಮಾಡಿಕೊಡಿ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಲಡ್ಡುಗಳನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡದಾಗಿ ಅಥವಾ ಇದಕ್ಕಿಂತ ಚಿಕ್ಕದಾಗೂ ಮಾಡ್ಕೊಳ್ಬೋದು. ನಾನು ತಿಳಿಸ್ಕೊಟ್ಟಿರುವಂಥ ಅಳತೆಗೆ ಮೀಡಿಯಮ್ ಸೈಜ್ದು 12-13 ಲಡ್ಡುಗಳನ್ನು ಮಾಡ್ಕೊಳ್ಬೋದು. ಈ ರೀತಿ ರೆಡಿ ಮಾಡಿರುವಂಥ ಲಡ್ಡುಗಳನ್ನು ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಹೊರಗಡೆನೇ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಇದರ ಟೇಸ್ಟು ಅಷ್ಟೇ, ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆಂತೂ ರಾಗಿಯಿಂದ ಮಾಡಿರೋ ಮುದ್ದೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿನ್ನಲ್ಲ. ಸೊ ಈ ರೀತಿ ಒಂದು ಸ್ವೀಟ್ ರೆಸಿಪಿನ ಮಾಡಿಕೊಡಿ.
ಇಷ್ಟಪಟ್ಟು ಕೇಳಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ. ಚಿಪ್ಸು, ಪಿಜ್ಜಾ, ಬರ್ಗರ್ ಇದೆಲ್ಲ ಕೊಟ್ಟು ಮಕ್ಕಳ ಹೆಲ್ತ್ ಹಾಳು ಮಾಡೋದಕ್ಕಿಂತ ಈ ರೀತಿ ಹಳೆ ಕಾಲದ ರೆಸಿಪಿಗಳನ್ನ ಮಕ್ಕಳಿಗೆ ಮಾಡಿಕೊಡಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.